ಶಬರಿ ಮಂತ್ರ ಅಂತ ಬರ್ತೈತಿ, ಮತ್ತೆ ಇದನ್ನು ಬಿಟ್ಟರೆ ವೇದದೊಳಗೆ ಬರೋಂಥ ವೇದೋಕ್ತ ಮಂತ್ರ ಇವು ಬೇರೆ. ಶಬರಿ ಮಂತ್ರಕ್ಕೂ ಮತ್ತು ವೇದೋಕ್ತ ಮಂತ್ರಕ್ಕೂ ವ್ಯತ್ಯಾಸ ಏನಂದ್ರೆ, ಆ ವೇದದೊಳಗಿರುವಂಥ ಮಂತ್ರ ಒಂದು ಹಂಗೆ ಉದಾಹರಣೆ ಕೊಡ್ಬೇಕಂದ್ರೆ, ಈಗ ನಮಗೆ ದೇವಿ ಆಗಲಿ ಅಥವಾ ಬೇರೆ ದೇವತೆಗಳಾಗಲಿ ಯಕ್ಷ ಗಂಧರ್ವರಾಗಲಿ ನಾವು ಪ್ರತ್ಯಕ್ಷ ದರ್ಶನ ಕೊಡ್ಬೇಕಂದ್ರೆ ಇಂತಿಷ್ಟು ಲಕ್ಷ ಜಪ ಮಾಡಬೇಕು ಅಂತ ಅದರೊಳಗೆ ಬರೆದಿರ್ತಾರೆ. ವೇದದೊಳಗಿರುವಂಥ ಒಂದು ನಮ್ಮ ಶಾಸ್ತ್ರ ಆಧಾರದೊಳಗಿರುವಂಥ ಮಂತ್ರದೊಳಗೆ ಅಷ್ಟು ಲಕ್ಷ ಜಪ ಮಾಡ್ಬೇಕಾದ್ರೆ ಟೈಮ್ ಭಾಳ ಆಗುತ್ತೆ. ಮತ್ತು ಈ ಶಾಬರಿ ಮಂತ್ರದೊಳಗೆ ಈಗ ಒಬ್ಬ ಯಕ್ಷ ಗಂಧರ್ವನ್ನು ಕರೆಯೋದಾಗಲಿ ಅಥವಾ ದೇವಿ ಕರೆಯೋದಾಗಲಿ ನಮ್ಮ ಎದುರುಗಡೆ ಬಂದು ಪ್ರಕಟವಾಗಿ ಕಾಣಬೇಕು ಅವರು. ಈ ಲೆಕ್ಕಕ್ಕೆ ನಾವು ಅವ್ರನ್ನ ಕರೆದು ಅವ್ರನ್ನ ಮಾತಾಡಿಸ್ಬೇಕಾದ್ರೆ ಬರೀ ಒಂದು 50-60 ಸಾವಿರ ಮಾತಿಗೆ ಉದಾಹರಣೆ ಹೇಳೋದು, 50-60 ಸಾವಿರ ಜಪ ಮಾಡಿದ್ರೆ ಅವ್ರು ಬರ್ತಾರ ಅಂತ ಇವ್ರು ಬರೆದು ಬಿಟ್ಟಿರ್ತಾರೆ. ಈಗ ಶಿವನ ದರ್ಶನ ನಾವು ಮಾಡ್ಬೇಕಂದ್ರೆ 100,000 ಜಪ ಮಾಡಿದ್ಮ್ಯಾಗ ಶಿವ ಪ್ರಕಟವಾಗಿ ನಮ್ಮ ಎದುರುಗಡೆ ಬಂದು ಮಾತಾಡ್ಬೇಕು ಅಂತ ಶಾಬರಿ ಮಂತ್ರದೊಳಗೆ ಬರ್ದಾರ. ಶಾಬರಿ ಮಂತ್ರಗಳೆಲ್ಲ ಬ್ರಿಜ್ ಭಾಷೆ ಒಳಗೆ ಅದಾವ. ಬ್ರಿಜ್ ಭಾಷೆ ಅಂದ್ರೆ ಇದು ಒಂದು ಅಪಭ್ರಂಶ ಭಾಷೆ, ಇದು ಸಂಸ್ಕೃತ ಪಾಳಿ ಅದರಿಂದ ಹುಟ್ಟಿದ ಅಪಭ್ರಂಶ ಭಾಷೆ. ಈ ತುಳಸಿ ರಾಮಾಯಣ ಅದರೊಳಗೆ ಐತೆ ಬ್ರಿಜ್ ಭಾಷೆ ಒಳಗೆ. ಈ ಶಾಬರಿ ಮಂತ್ರಗಳೆಲ್ಲ ಸಂಸ್ಕೃತದೊಳಗಿಲ್ಲ, ಇದೇ ಬ್ರಿಜ್ ಭಾಷೆ ಒಳಗೆ ಅದಾವ. ಇದು ಬ್ರಿಜ್ ಭಾಷೆ ಅನ್ನೋದು ಇತ್ತಿತ್ತಲಾಗಿ ಲೋಪ ಆತ. ಈ ಸಂಸ್ಕೃತದೊಳಗಿರುವಂತ ಏನು ಎಲ್ಲ ಮಂತ್ರಗಳು ಓದ್ತೀವಿ ಅವು ವೇದೋಕ್ತ ಮಂತ್ರಗಳವು. ಅದನ್ನ ಜಪ ಮಾಡ್ಬೇಕಾದ್ರೆ ಟೈಮ್ ಜಾಸ್ತಿ ಹೋಗುತ್ತೆ, ಜಲ್ದಿ ಅದು ಸಿದ್ಧಿನೂ ಆಗೋದಿಲ್ಲ, ಇದಕ್ಕೆ ಜಲ್ದಿ ಆಗುತ್ತೆ. ಮತ್ತು ವೇದದೊಳಗಿರೋ ಮಂತ್ರಕ್ಕೆ ಕೆಲವೊಂದು ನಮಗೆ ದರ್ಶನಗಳಾಗಲಿ ಅನುಭವ ಆಗಂಗಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ ದ್ವಾಪರ್ಯುಗ ಮುಗಿದು ಕಲಿಯುಗ ಬರುವ ಹೊತ್ತಿಗೆ ಕೆಲವೊಂದಿಷ್ಟು ಋಷಿಗಳು ಈ ಮಂತ್ರಗಳನ್ನು ದುರುಪಯೋಗ ಮಾಡಕತ್ತಿದ್ದನ್ನು ನೋಡಿದ್ರು. ಅವರು ನೋಡಿ ಏನಂದ್ರು, ಈ ಕಲಿಯುಗದೊಳಗೆ ಕೆಲವೊಂದು ವನಸ್ಪತಿಗಳಿಗೆ ಯಂತ್ರ ಮಂತ್ರ ತಂತ್ರವಿದ್ಯೆಗಳಿಗೆ ಈ ಮಂತ್ರಗಳಿಗೆ ಇವಕ್ಕೆಲ್ಲ ಶಾಪ್ ಕೊಟ್ಟರು ಅಂದ್ರೆ ಇವು ಸಿದ್ಧಿ ಆಗಬಾರ್ದು, ಇದು ಸಿದ್ಧಿ ಆದ್ರೆ ಇದನ್ನು ತಗೊಂಡು ದುರುಪಯೋಗ ಮಾಡ್ತಾರ, ಜಗತ್ತು ನಾಶ ಮಾಡ್ತಾರೆ ಅವರು ಅಂತೇಳಿ ಅದನ್ನು ಸಿದ್ಧಿ ಆಗಬಾರ್ದು ಅಂತ ಶಾಪ್ ಕೊಟ್ಟರು. ಹಿಂಗಾಗಿ ಆ ಮಂತ್ರಗಳನ್ನ ಎಷ್ಟ ಜಪ ಮಾಡಿದ್ರು ಸಿದ್ಧಿ ಆಗುದಿಲ್ಲ. ಅವು ಸಿದ್ಧಿ ಆಗ್ಬೇಕಂದ್ರೆ ಅದನ್ನು ಶಾಪ ನಿವಾರಣೆ ಮಾಡ್ಬೇಕು. ಪ್ರತಿಯೊಂದು ಯಂತ್ರ ಮಂತ್ರ ತಂತ್ರಕ್ಕೂ ಶಾಪ ನಿವಾರಣೆ ಕ್ರಮ ಅಂತದವು, ಶಾಪ ನಿವಾರಣೆ ಮಂತ್ರ ಅಂತದವು. ಅದನ್ನ ಮಾಡಿ ಅವನು ಮಾಡಿದಾಗ ಅದು ಸಿದ್ಧಿ ಆಗುತ್ತೆ, ಇಲ್ಲ ಅಂದ್ರೆ ಆಗುದಿಲ್ಲ. ಅದು ಶಾಪ ನಿವಾರಣಾ ಕ್ರಮದಿಂದ ನಾವು ಅದನ್ನೆಲ್ಲಾನು ಸಾಧನೆ ಮಾಡಿದ್ರು ಸಹಿತ ಜಪ ತಪ ಜಾಸ್ತಿ ಮಾಡ್ಬೇಕಾಗತ್ತೆ. ಹೌದು, ಅದಕ್ಕೆ ಏನು ಮಾಡಿದ್ರು ಅಂದ್ರೆ ಮತ್ತು ಶಾಪ ನಿವಾರಣಾ ಕ್ರಮಗಳು ಎಲ್ಲರಿಗೂ ತಿಳಿಯೋದೂ ಇಲ್ಲ, ಅದಕ್ಕೆ ಉತ್ಕಿಲನ ಕ್ರಮ ಅಂತ ಹೇಳ್ತಾರೆ. ಕೀಲನ ಮತ್ತು ಉತ್ಕಿಲನ, ಕೀಲನ ಅಂದ್ರೆ ಕಿಲಿ ಹಾಕೋದು, ಉತ್ಕಿಲನ ಅಂದ್ರೆ ಕಿಲಿ ಹಾಕಿದ್ದನ್ನು ತೆಗೆಯೋದು. ಈಗ ಒಂದು ಮಂತ್ರ ಹೇಳ್ಬೇಕಂದ್ರೆ ರಾಮರಕ್ಷಾ ಸ್ತೋತ್ರ, ಅದರೊಳಗೆ ಬರ್ತ ಶ್ರೀಮದ್ ಹನುಮಾನ್ ಕೀಲಕಂ ಅಸ್ಯ ಶ್ರೀರಾಮ ರಕ್ಷಾ ಸ್ತೋತ್ರ ಮಂತ್ರಸ್ಯ, ಹಿಂಗೊಂದು ಬರ್ತಾವು. ಇಲ್ಲಿ ಅಲ್ಲಿ ಕೀಲಕ ಯಾರ್ದೈತಿ, ಹನುಮಂತಂದೈತಿ ಅಂದ್ರೆ ಅದ್ರ ಕಿಲಿ ಹನುಮಂತನ ಕೈಯಾಗೈತೆ. ಹನುಮಂತನ ಕೈಯಾಗೈತೆ, ಹನುಮಂತ ಅದನ್ನ ನೀವು ಓಪನ್ ಮಾಡಿದಾಗ ಆ ಮಂತ್ರ ಇವಾಗ ಸಿದ್ಧಿ ಆಗತ್ತ. ಹೆಂಗೆ ಸಿದ್ಧಿ ಆಗತ್ತ ಅದು ಮುಂದೆ ಮಂತ್ರದೊಳಗೆ ಬರುತ್ತೆ. ಸುಗ್ರೀವ ಅನ್ನುವಂಥ ವ್ಯಕ್ತಿ ನಾನು ಶರೀರದ ಈ ಭಾಗವನ್ನು ರಕ್ಷಣೆ ಮಾಡು, ಮತ್ತೆ ಏನಪ್ಪ ಅಂದ್ರೆ ರಾಮ ಅನ್ನುವಂಥ ವ್ಯಕ್ತಿ ನಾನು ಶರೀರದ ಈ ಭಾಗ ರಕ್ಷಣೆ ಮಾಡು, ಲಕ್ಷ್ಮಣ ಅನ್ನುವಂಥ ವ್ಯಕ್ತಿ ನಾನು ಈ ಶರೀರದ ಈ ಭಾಗ ರಕ್ಷಣೆ ಮಾಡು, ಮತ್ತು ಹಿಂಗೆ ಅದ್ರಾಗ ಹನುಮಂತ ಅನ್ನುವಂಥ ವ್ಯಕ್ತಿ ನಮ್ಮ ಶರೀರದ ಈ ಭಾಗ ರಕ್ಷಣೆ ಮಾಡು, ಪ್ರತಿಯೊಂದನ್ನು ಒಬ್ಬೊಬ್ಬರು ಹೆಸರು ಹೇಳಿ ಒಂದೊಂದು ಭಾಗ ರಕ್ಷಣೆ ಮಾಡು ಅಂತ ಬರ್ದಾರ ಅವರು. ಅದನ್ನು ಆ ಮಂತ್ರ ಅವನು ಪಠಣ ಅದ ಅದರ ಹೇಳಿದ ಲಿಮಿಟ್ ಪ್ರಕಾರ ಅದನ್ನು ಪಠಣ ಮಾಡಿದ್ಮ್ಯಾಗ ಅವಾಗ ಆ ಭಾಗ ರಕ್ಷಣೆ ಆಗ್ಬೇಕು. ಹೆಂಗೆ ಅಂದ್ರೆ ಈಗ ಅಲ್ಲಿ ದೂರ ನಿಂತಾನ ಇಲ್ಲಿಂದ ಅವಾಗ ಒಂದು ಬಂದೂಕ್ ತೊಗೊಂಡು ಫೈರಿಂಗ್ ಮಾಡಿದ್ರೆ ಅಂದ್ರೆ ಆ ಭಾಗಕ್ಕೆ ಗುಂಡೇಟು ಬಿದ್ರೆ ಏನೋ ಆಗಬಾರ್ದು, ಆ ಭಾಗಕ್ಕೆ ಬಾಣ ಪ್ರಯೋಗ ಮಾಡಿದ್ರೆ ಬಾಣ ನಾಟಬಾರ್ದು. ಈಗ ಈ ಮಂತ್ರ ಪಠಣ ಮಾಡ್ಕೊಂಡು ಹೋಗ್ಯಾನ ಅಲ್ಲಿ ಫೈರಿಂಗ್ ಮಾಡಿದ್ರೆ ಏಟು ಬೀಳ್ತಾವ ಅಂದ್ರೆ ಅಂದ್ರೆ ಅದು ಮಂತ್ರ ಕೆಲಸ ಮಾಡಿಲ್ಲ ಅಂತ ಅರ್ಥ. ಇದು ಯಾಕಂದ್ರೆ ಅದಕ್ಕೆ ಕಿಲನ ಇದ್ದದ್ದನ್ನು ಉತ್ಕಿಲನ ಮಾಡಿದೆ, ಇದು ಹೇಳಿದಂಗೆ ಕೆಲಸ ಆಗತ್ತೆ. ಯಾವುದು ಅವನ ಶರೀರದ ರಕ್ಷಣೆ ಆಕತ್ತೆ ಆ ಮಂತ್ರದೊಳಗೆ ಹೇಳಿದಂಗೆ. ಮತ್ತು ಅದನ್ನು ಕೀಲನ ಇದ್ದದ್ದನ್ನು ಉತ್ಕಿಲನ ಮಾಡ್ದನ ಇದನ್ನು ಮಂತ್ರ ಪಠಣೆ ಮಾಡಿದ್ರೆ ಅಲ್ಲಿ ಕೆಲಸ ಕೊಡಂಗಿಲ್ಲ ಅದು. ಆದರೆ ಏನಾಕೈತಿ ಅಂದರೆ ಈ ಮಂತ್ರ ಪಠಣೆ ಮಾಡೋದ್ರಿಂದ ಪುಣ್ಯ ಪ್ರಾಪ್ತಿ ಆಗತ್ತೆ, ಭಕ್ತಿ ಬರುತ್ತೆ, ಭಕ್ತಿ ಹೆಚ್ಚಾಗತ್ತೆ, ಭಕ್ತಿ ಕಡೆ ಒಯ್ತೈತೆ. ಆದರೆ ಇದು ಶರೀರದ ರಕ್ಷಣೆ ಆಗಂಗಿಲ್ಲ. ಆದಿತ್ಯ ಹೃದಯ ಅಂತ ಬರುತ್ತೆ ಒಂದು, ಆದಿತ್ಯ ಹೃದಯ ಪಠಣ ಮಾಡಿದ್ರೆ ಅದಕ್ಕೆ ಅಗಸ್ತ್ಯ ಋಷಿಗಳು ಕೀಲನ ಬೇರೆ ಬೇರೆ ಬರ್ತಾವ ಅಲ್ಲಿ, ಅಗಸ್ತ್ಯ ಋಷಿಗಳನ್ನು ಉಪದೇಶ ಮಾಡ್ಯಾರ. ಆದಿತ್ಯ ಹೃದಯ ಪಠಣ ಅವ್ರು ಮಾಡಿದ್ರೆ ಅವನ ಶರೀರದ ಯಾವುದೇ ಭಾಗಕ್ಕನ್ನು ಪ್ರಹಾರ ಮಾಡಿದ್ರೆ ಏಟು ಕೊಟ್ರ
ಏಟತ್ತಾಗಬಾರ್ದು. ಅವನ ಮೇಲೆ ಏನಪ್ಪ ಅಂದ್ರೆ ದೊಡ್ಡದೊಂದು ಬಾಂಬ್ ಹಾಕಿದ್ರು ಏನಾಗಬಾರ್ದು, ಫುಲ್ ಸೇಫ್. ಹಾಂ, ಹಿಂಗಂತ ಆದಿತ್ಯರದ ಮಹಿಮೆ ಹೇಳ್ತತೆ. ಮತ್ತು ಇಲ್ಲ ಮಹಿಮೆ ಕಾಣೋದಲ್ಲ, ಯಾಕೆ ಕಾಣೋದು ಅಂದ್ರೆ ಆದಿತ್ಯರದೇ ಪಠಣ ಮಾಡಿದಾರಂದ್ರೆ ಪುಣ್ಯಪ್ರಾಪ್ತಿ ಆಗತ್ತೆ, ಸೂರ್ಯನ ಕೃಪೆ ಆಗತ್ತೆ. ಆದರೆ ಇಲ್ಲಿ ಅಲ್ಲಿ ಹೇಳಿದಂಥ ಒಂದು ಫಲಿತಾಂಶಗಳು ಕಾಣೋಲ್ವ ಅಂದ್ರೆ ಅದು ಕೀಲನ ಮಾಡಿರ ಮಂತ್ರನ, ಅದನ್ನು ಕೀಲನ ಮಾಡಿದ್ದನ್ನು ಉತ್ಕೀಲನ ಮಾಡಿದಾಗ ಅದು ಓಪನ್ ಆಗತ್ತೆ. ಅದು ಓಪನ್ ಆದಾಗ ಅದು ಹೇಳಿದಂಗೆ ಫಲ ಕೊಡುತ್ತೆ. ಇಲ್ಲ ಅಂದ್ರೆ ಅದನ್ನು ಪಠಣ ಮಾಡ್ಕೊಂತ ಹೋಗೋದ ಇವ್ರಿಗೆ ಒಳ್ಳೇದಾಗ್ತಿರುತ್ತೆ ಅಷ್ಟೇ. ಇದು ಉತ್ಕೀಲನ ಕ್ರಮ ಅಂತ ಹೇಳ್ತಾರೆ. ಇಲ್ಲೇ ಈ ವೈದಿಕ ಮಂತ್ರದೊಳಗೆ ಮಾತ್ರ ಇವು ಬರ್ತಾವು. ಈ ವೈದಿಕ ಮಂತ್ರಗಳು ದ್ವಾಪರ ಯುಗದಕ್ಕಿಂತ ಮುಂಚೆ ತಯಾರಾದವು. ದ್ವಾಪರ ಯುಗ ಅನ್ಬೋದು, ತ್ರೇತಾಯುಗ ಅನ್ಬೋದು, ಇದಕ್ಕಿಂತ ಮುಂಚೆ ತಯಾರಾದವು. ಈ ಕಾರಣದಿಂದ ಇವಕ್ಕೆಲ್ಲವಕ್ಕೂ ಋಷಿಮುನಿಗಳು ಕೀಲನ ಮಾಡಿರಿ, ಇವನ್ನ ದುರುಪಯೋಗ ಮಾಡ್ಕೋಬಾರ್ದು ಅಂತ. ಇದು ಆದ ಹೋದ ನಂತರ ನವನಾಥರು ಬರ್ತಾರೆ, 9 ಮಂದಿ, ಗೋರಖನಾಥ, ಮಚ್ಚೇಂದ್ರನಾಥ, ಜಲಂಧರ್ನಾಥ, ಇವರು ಚರ್ಪಟ್ಟಿನಾಥ, ಇವರೆಲ್ಲ ಇನ್ನೂ ಬರ್ತಾರೆ. ಇವರೆಲ್ಲ 9 ಮಂದಿ ಕಲಿಯುಗದಾಗ ಬರ್ತಾರೆ. ಇವರು ಇವ್ರು ಏನು ಮಾಡಿದರು ಅಂತಂದ್ರೆ ಈ ಮಂತ್ರಗಳನ್ನೆಲ್ಲನೂ ವೈದಿಕ ಮಂತ್ರ ನೋಡಿದ್ರಿ ಇವರು, ಉತ್ಕೀಲನ ಮಾಡಿದ್ದು, ಇದಕ್ಕೆ ಋಷಿಗಳು ಶಾಪ್ ಕೊಟ್ಟದ್ದು, ಇದನ್ನೆಲ್ಲ ನೋಡಿ ಇದನ್ನು ಈಗಿನ ಜನರು ಮಾಡೋಕ್ಕಾಗೋದಿಲ್ಲ, ಅದಕ್ಕಿದು ಬೇಡ, ಇವು ಸೈಡ್ಗೆ ಇರಲಿ ಒಂದು ಕಡೆ, ಮಾಡಾರು ಮಾಡಲ್ರಕ್ಕ ಅಂಥೇಳಿ ನವನಾಥರು 9 ಮಂದಿ ಅವರು ಎಷ್ಟು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಮಂತ್ರ ಬರೆದ್ರು ತಮ್ಮ ಸ್ವಂತ ಬುದ್ಧಿಬಲದಿಂದ ಬರೆದು ಏನು ಮಾಡಿದರು, ದೇವಿನ ಕರೆದ್ರು. ದೇವಿನ ಕರೆದು ಏನಂದ್ರು, ನೀವು ನಾನು ಇಂಥ ಮಂತ್ರ ಬರ್ದೇನೆ ನಿನ್ನ ಹೆಸರಿನ ಮೇಲೆ, ಇಷ್ಟು ಜಪ ಮಾಡಿದ ಮೇಲೆ ಇಂಥ ವರ ನೀವು ಕೊಡ್ಬೇಕು, ಇಷ್ಟು ಜಪ ಮಾಡಿದ ಮೇಲೆ ನೀವು ದರ್ಶನ ಕೊಡ್ತೀಯ ಅಂತ ಬರ್ದೇನೆ, ಅದನ್ನು ನೀವು ಕೊಡ್ಬೇಕು. ದೇವಿ ಆಗೋದಿಲ್ಲ ಅಂದ್ಲು, ಅದೆಲ್ಲ ಆಗೋದಿಲ್ಲ ಎಂದಲ್ಲಿ ವೈದಿಕ ಮಂತ್ರದ ಅದನ್ನು ಮಾಡಿರ ಬರೋದು ನಂದು, ಎಷ್ಟೋ ಅದು ಅವನು ಪುಣ್ಯ ಇದ್ರೆ ಬರ್ತೀನಿ, ನೀನು ಬರೆದಂಥ ಮಂತ್ರಕ್ಕೆ ವರ ಕೊಟ್ಟು ಆಮ್ಯಾಗ ನೀನು ಹೇಳಿದಂಥ ಮಂತ್ರ ಯಾವ ಹೇಳಿದ್ರೆ ನಾನು ಬಂದು ಭೇಟಿ ಆಗೋದು, ಇದೆಲ್ಲ ಆಗೋದು ಮಾತನ್ಲಿಕ್ಕೆ ಏನು ಹೇಳಿದಂಗೆ ವರ ಕೊಡ್ತೀಯೋ ಇಲ್ಲ ಅಂತ ಕೇಳಿದ್ರು ಅವರು. ಕೊಡೋದಿಲ್ಲ ಅಂದ್ಲು, ಕೊಡೋದಿಲ್ಲ ಅಂದ್ಬಿಟ್ಲೇನು ಮತ್ತೇನೈತಿ, ಹಂಗಾರ ನಾನು ಕೂಡ ಯುದ್ಧ ಮಾಡಂದ್ರೆ ಇಬ್ಬರಿಗೆ ಯುದ್ಧ ಚಲವಾತು, ಮಂತ್ರಾಸ್ತ್ರಗಳ ಯುದ್ಧ. ಆ ಕಡೆಯಿಂದ ಆಕೆ ಮಂತ್ರಾಸ್ತ್ರಗಳನ್ನು ಪ್ರಯೋಗ ಮಾಡ್ತಾಳೆ, ಇಲ್ಲಿಂದ ಇವ್ರದ್ದು ಬಿಡ್ತಿದ್ರು. ಹಿಂಗೆ ಯುದ್ಧ ನಡೆದಾಗ ದೊಡ್ಡ ದೊಡ್ಡ ಅಸ್ತ್ರಗಳವು, ಬ್ರಹ್ಮಾಸ್ತ್ರ, ಪಾಶುಪತಾಸ್ತ್ರ, ವೈಷ್ಣವಾಸ್ತ್ರ, ಇಂಥ ಅಸ್ತ್ರಗಳನ್ನ ಇವರು ಕಲ್ತಿದ್ರು, ಆಕೆ ಹತ್ರ ಇದ್ದಾವು, ಆಕೆಯನ್ನು ಕಲಿಯೋದು ಬೇಕಾಗಿಲ್ಲ. ಹಿಂಗೆ ಯುದ್ಧ ನಡೆದಾಗ ಯುದ್ಧದಾಗ ಯಾರೂ ಸೋಲಿಲ್ಲ, ಯಾರೂ ಗೆಲ್ಲಿಲ್ಲ. ಒಂದು ವಾತಾಕರ್ಷಣ ಅಸ್ತ್ರ ಪ್ರಯೋಗ ಅಂತ ಐತೆ, ಅದು ನಾಥ್ ಸಂಪ್ರದಾಯದವ್ರು ಬಿಟ್ಟು ಬೇರೆ ಯಾ ಯೋಗಿಗೂ ಗೊತ್ತಿಲ್ಲ, ಬೇರೆ ಯಾರಿಗೂ ಗೊತ್ತಿಲ್ಲ. ಕಟ್ಟ ಕಡೆಯದಾಗ ಅಸ್ತ್ರ ಪ್ರಯೋಗ ಮಾಡಿದಾಗ ದೇವಿ ಮ್ಯಾಗ ಆಕಾಶದಾಗ ನಿಂತಾಗ ನೆಲಕ್ಕೆ ಬಿದ್ದಲು, ಕತ್ತರಿಸಿಕೊಂಡ ನೆಲಕ್ಕೆ ಬಿದ್ದು ಬರ್ಬರ್ತಾ ಬರ್ಬರ್ತಾ ಶರೀರದೊಳಗಿರುವಂಥ ವಾತಗತಿ ಕಟ್ಟಾಕೊಂತ ಬರಕತ್ತೆ. ಇನ್ನು ಇನ್ನೂ ಸ್ವಲ್ಪ ಇದಾವತ್ತಿದ್ರೆ ನೀವು ಪ್ರಾಣ ತಗೊಂತಾನ, ಇನ್ನು ನಾನು ಮಂತಿ ಆಗತ್ತ ಅಂತ ಗೊತ್ತಾತ. ಆತ ನನಗೆ ಜೀವದಾನ ಮಾಡಿ ಬದುಕಸ, ನಿನಗೆ ನಾನೇನು ಮಾಡ್ತೀನಿ ನೀ ಹೇಳಿದಂಗೆ ಕೇಳ್ತೀನಿ ಅಂದ್ಲು. ಅಂದಿನ ಹಂಗಾರೆ ನೀ ಹೇಳಿದಂಗೆ ಕೇಳ್ತೀನಿ ಅಂದ್ರೆ ನಾನು ಸರಿ ಮಾಡ್ತೀನಿ ಅಂತೇಳಿ ನಾನು ವಾತಾಕರ್ಷಣ ಪ್ರಯೋಗ ಮಾಡಿದ್ದನ್ನು ವಾಪಸ್ ತೊಗೊಂಡಾಗ ದೇವಿ ಮಾತು ಎದ್ದು ನಿಂತ್ಲು. ಇದು ಎಲ್ಲಿ ಆದಿಶಕ್ತಿಯನ್ನು ಕಟ್ಟಿ ಕೆಡಿಬಿಟ್ಟನ ಮಚೇಂದ್ರನಾಥ, ಗೋರಖನಾಥ, ಇವರೆಲ್ಲ ದೊಡ್ಡ ದೊಡ್ಡ ಸಿದ್ಧರು ಇವರು. ಆಮೇಲೆ ದೇವಿ ನೀ ಹೇಳಿದಂಗೆ ನಾ ವರ ಕೊಡ್ತೀನಿ ಅಂದಾಗ ಇಷ್ಟು ಮಂತ್ರ ಜಪ ಮಾಡಿದ ಮೇಲೆ ನೀನು ಇಂಥ ವರ ಕೊಡ್ಬೇಕು, ಇಷ್ಟು ಮಂತ್ರ ಜಪ ಮಾಡಿದ ಮೇಲೆ ನೀ ದರ್ಶನ ಕೊಡು ಅಂತ ಬರ್ದಿ, ನೀನು ದರ್ಶನ ಕೊಡ್ಬೇಕು, ವರ ಕೊಟ್ಲ. ಹಿಂಗೆ ಬೇರೆ ದೇವತೆಗಳು ಅದಾರಲ್ಲ, ಇಂದ್ರ, ಚಾಂದ್ರ, ಈ ಎಲ್ಲ ದೇವತೆಗಳಿಗೂ ಪ್ರತ್ಯೇಕವಾಗಿ ಬೇರೆ ಮಂತ್ರ ಬರೆದಿದ್ದ, ಅವ್ರಿಗೂ ಇದನ್ನು ಹೇಳಿದ ಅಲ್ಲಿ ಸ್ವರ್ಗಲೋಕಕ್ಕೆ ಹೋಗಿ. ಅವರಂದ್ರು ನಿನ್ನೆ ಮೊನ್ನೆ ನೀ ಬರೆದ ಮಂತ್ರಕ್ಕೆ ನಾವು ವರ ಕೊಡ್ಬೇಕು ಅಂತ ಕೊಡ್ದಲ್ಲ ಅಂದ್ರು ಅವರು. ಮತ್ತು ನಿಮ್ಗೆ ಇಷ್ಟಕ್ಕೆ ಶಿಕ್ಷೆ ಕೊಡ್ತೇನೆ ನಾನು, ನಾ ಹೇಳಿದಂಗೆ ಕೇಳ್ರಿ ಅಂದ. ಅವರು ಕೊಡ್ದಲ್ಲ ಅಂದರು. ಇಷ್ಟರನ್ನ ಏನಪ್ಪ ಅಂದ್ರೆ ಇಲ್ಲಿ ತಂದು ಭೂಮಿಗೆ ತೊಗೊಂಡ್ಬಂದು ತೇಲಿ ತಳಗ ಮಾಡಿ ನಿಂದರ್ಸಿದ್ರು ಅವ್ರನ್ನ, ಅಂತರ್ಲೆ ಅಂತರ್ಲೆ ತೇಲಿ ತಳಗ ಮಾಡಿ, ತೇಲಿ ತಳಗ ಮಾಡಿ ಅಂತರ್ಲೆ ಇಳಿಬಿಟ್ಬಿಟ್ಟ. ಎಲ್ಲ ದೇವತೆಗಳು ಅಂತರ್ಲೆ ತೇಲಿ ತಳಗ ಮಾಡಿ ಇಳಿಬಿದ್ದಾರೆ. ಮುಂದೆ ತಾನು ಶಿಷ್ಯ ಇದ್ದ ಇವರು ಜಲಂಧರ್ನಾಥ್ನ, ಇನ್ನೊಬ್ರು ಯಾರೋ ಬರ್ತಾರ ಅವ್ರು. ಅವ್ರ ಕಡೆಯಿಂದ ಏನು ಮಾಡಿದ, ಇವ್ರು ಏನು ಇಳಿಬಿದ್ದಾರಲ್ಲ ಇವ್ರು ಬಟ್ಟೆ ಬಿಚ್ಕೋ, ಮೈಮೆ ಒಂದು ಬಿಡಬೇಡ, ಅವರೆಲ್ಲ ಬಟ್ಟೆ ಬಿಚ್ಕೊಳಕೈತಿರಿ, ಏನು ಮರ್ಯಾದೆ ಆಡಿತು. ಇಲ್ಲಪ್ಪ ನೀ ಹೇಳಿದಂಗೆ ನಾವು ಕೇಳ್ತೀವಿ, ನಮ್ಮ ಬಟ್ಟೆ ನಮಗೆ ಕೊಡ ಅಂದ್ರು. ಬಟ್ಟೆ ನಮಗೆ ಕೊಡ ಅಂತ
ಬಟ್ಟೆ ಕೊಡ್ತೀವಿ, ನಾನು ಹೇಳಿದ ಮಂತ್ರಕ್ಕೆ ನೀವು ವರ ಕೊಡ್ಬೇಕು. ಹ್ಞೂ ಅಂದ್ರು. ಹೊಳೆ ಅವ್ರು ಬಟ್ಟೆ ಕೊಟ್ಟು ಅವ್ರು ನಾಟಕ ನಿಂದರ್ಸಿದ. ಅವಾಗ ಹಿಂದಾಗಡೆ ಅವ್ರು ಯಾವ ಮಂತ್ರ ಬರೆದ್ರೆ ಆ ಮಂತ್ರಕ್ಕೆ ವರ ಕೊಟ್ಟರು. ಏನೇನು ವರ ಕೊಟ್ಟರು ಅಂದ್ರೆ, ನೀವು ಯಾವ ಒಂದು ಇಚ್ಛೆ ಇಟ್ಕೊಂಡು ಈ ಮಂತ್ರ ಜಪ ಮಾಡ್ತೀರಿ ಆ ಇಚ್ಛೆ ಪರಿಪೂರ್ಣ ಆಗಲಿ. ಯಾವ ಒಂದು ಮಂತ್ರ ಜಪ ನಾವು ಮಾಡಿದ್ಮ್ಯಾಗ ಅವ್ರು ಪ್ರತ್ಯಕ್ಷಕಾರ ಅಂತಿರ್ತಾರೆ, ಆ ಮಂತ್ರಕ್ಕೆ ಏನಪ್ಪ ಅಂದ್ರೆ ಅವ್ರು ಪ್ರಕಟವಾಗಿ ಬರಲಿ ಹಿಂಗಿದ್ವು ಮಂತ್ರ, ಅದಕ್ಕೆ ಶಬರಿ ಮಂತ್ರ ಅಂತ ಹೇಳ್ತಾರೆ. ಶಬರಿ ಮಂತ್ರ ಅಂತಂದ್ರೆ ಈ ಶಬರಿ ಮಂತ್ರಕ್ಕೆ ಮೂಲ ಅತಿದೇವರು ಶಿವ. ಈ ಶಬರಿ ಮಂತ್ರ ಯಾವಾಗ ಹುಟ್ಟಿತು ಅಂದ್ರೆ, ಅರ್ಜುನ ಮತ್ತೊಳ್ಳಿ ಶಿವ ಇಬ್ಬರು ಏನಪ್ಪ ಅಂದ್ರೆ, ಅರ್ಜುನ ತಪಸ್ಸಿಗೆ ಕುಂತಿರ್ತಾನೆ ಹಿಮಾಲಯದಾಗ. ತಪಸ್ಸಿಗೆ ಕುಂತ ಟೈಮ್ನಾಗ ಅರ್ಜುನನ ಪರೀಕ್ಷೆ ಮಾಡಕ್ಕ ಶಿವ ಶಬರನ ವೇಷ ಹಾಕ್ಕೊಂಡು ಪಾರ್ವತಿ ಕರ್ಕೊಂಡು ಬಂದಿರ್ತಾನ. ಶಬರ ಅಂದ್ರೆ ಬ್ಯಾಡ್ರ, ಬೇಟೆಗಾರ ಇರ್ತಾರಲ್ಲ ಕಾಡಲ್ಲಿ, ಹಾಂ ಅವ್ರಿಗೆ ಶಬರ ಅಂತಾರೆ. ಶಬರ ವೇಷ ಹಾಕ್ಕೊಂಡು ಅಲ್ಲಿಗೆ ಬಂದಿರ್ತಾನ. ಇಬ್ಬರಿಗೆ ಯುದ್ಧ ನಡೀತೈತಿ. ಆ ಟೈಮ್ನಾಗ ಒಂದು ವಿದ್ಯೆ ಹುಟ್ಟುತ್ತ, ಆ ಯುದ್ಧ ಮುಗಿದ ಮ್ಯಾಗ ಅದ ವಿದ್ಯೆನ ಶಬರಿ ವಿದ್ಯೆ. ಹಾಂ ಮುಂದೆ ಆ ಶಬರಿ ವಿದ್ಯೆ ದತ್ತಾತ್ರೇಯರಿಗೆ ಬಂದು ದತ್ತಾತ್ರೇಯರಿಂದ ಇವರು ನವನಾಥರಿಗೆ ಬಂತು. ಓಕೆ, ಈ ರಾಮಾಯಣದಲ್ಲಿ ಶಬರಿ ಬರ್ತಾಳಲ್ಲ ಸರ್, ಅದಕ್ಕೆ ಇದಕ್ಕೆ ಏನಾದರೂ ನಂಟಿದೆಯಾ? ಅದಕ್ಕೂ ಇದಕ್ಕೂ ಏನೋ ನಂಟಿಲ್ರಿ. ಆ ಶಬರಿ ಬೇರೆ, ಆ ಶಬರಿನ ಬೇರೆ, ಅದು ಇದು ಬೇರೆ. ಅದು ಆ ಶಬರಿ ಏನು ಅಂತಂದ್ರೆ, ಇಲ್ಲ ನಮ್ಮ ರಾಮದೋರ್ ಕಡೆ ಶಬರಿ ಕೊಳ ಅಂತ ಬರ್ತಾ. ಓಕೆ ಓಕೆ. ಇವ್ರು ಏನು ಮೂಲ ಗುರುಗಳದಾರಲ್ಲ ಶಿವಾನಂದ್ರ, ಅದೇ ಶಬರಿ ಕೊಳದಾಗ ತಪಸ್ ಮಾಡ್ರ ಅವ್ರು, ಅಲ್ಲೇ ಅವ್ರಿಗೆ ದೇವಿ ದರ್ಶನ ಆಗಿದ್ದ. ಸರಿ, ಪ್ರತ್ಯಕ್ಷ ಆಗಿದ್ದ. ಇನ್ನು ಅದೇ ಶಬರಿ ಕೊಳದೊಳಗ ರಾಮ ಲಕ್ಷ್ಮಣರಿಗೆ ಶಬರಿ ಭೇಟಿಯಾಗಿ ಭಾರಿ ಹಣ್ಣು ಕೊಟ್ಟದ್ದು, ಅದಕ್ಕೆ ಶಬರಿ ಕೊಳ ಅಂತ ಹೇಳ್ತಾರ. ಇನ್ ಇನ್ ಕೆಲವರು ಶಬರಿ ಅಲ್ಲಿದ್ಲು ಇಲ್ಲಿದ್ಲು ಇನ್ನೆಲ್ಲೆಲ್ಲೋ ಇದ್ಲು ಅಂತ ಹೇಳ್ತಾರ, ಕೆಲವು ಮಂದಿ ಹಂಪಿ ಒಳಗಿದ್ಲು ಅಂತ ಹೇಳ್ತಾರ. ಅವೆಲ್ಲ ಸುಳ್ಳು. ಶಬರಿ ಇದ್ದದ್ದು ಇಲ್ಲ ರಾಮದೋರ್ ತಾಲೂಕು ಶಬರಿ ಕೊಳ ಅಂತ ಬರ್ತಾ ಅಲ್ಲೇ ಇದ್ದದ್ದು. ಮತ್ತೆ ಹಂಪಿಗೆ ಹೆಂಗ ಲಿಂಕು ಅಂದ್ರ, ಹಂಪಿ ಒಳಗ ಈ ಶಬರಿ ಇದ್ಲಲ್ಲ, ಶಬರಿ ಗುರುಗಳು ಮತಂಗ ಮಹಾಮುನಿಗಳಂತಿದ್ರು. ಇವತ್ತಿಗೂ ಅಲ್ಲಿ ಮತಂಗ ಆಶ್ರಮ ಅಂತ ಒಂದು ಐತಿ ತುಂಗಭದ್ರ ನದಿ ಈಚೆ ಕಡೆ ದಂಡಿಗೆ. ಮತಂಗ ಮಹಾಮುನಿಗಳು ಬದುಕಿದ್ದದು ಆ ಮತಂಗ ಆಶ್ರಮದಾಗ. ಅವ್ರು ಇದ್ದದ್ದು ಅವರು ಈ ಶಬರಿ ಗುರುಗಳು. ಶಬರಿ ಇಲ್ಲಿ ಅವ್ರಿಗೆ ಭೇಟಿಯಾಗಿ ಅವ್ರಿಗೆಲ್ಲ ದಾರಿ ಹೇಳಿದ್ಮ್ಯಾಗ ಅವ್ರು ಅಲ್ಲಿಗೆ ಹೋದ್ರು. ಮತಂಗ ಆಶ್ರಮದ ಹತ್ರ ಹೋದಾಗ ಅಲ್ಲಿ ಸುಗ್ರೀವ ಹನುಮಂತ ಅವ್ರು ಭೇಟಿಯಾಗಿ ಅಲ್ಲಿಂದ ಕಪಿಸೈನ್ಯ ತಗೊಂಡು ಆ ಕಡೆ ಹೋದ್ರು. ಇನ್ನು ರಾಮಾಯಣಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ವಿಚಾರ ನಾನು ಇನ್ನೊಂದು ವಿಡಿಯೋದಾಗ ಹೇಳ್ತೇನೆ. ಅವ ನೆನಪು ಆಗಬೇಕಲ್ಲ ನನಗೆ ಹೇಳ್ಬೇಕಂದ್ರೆ. ಖಂಡಿತ. ಈ ಏನೋ ಹೇಳಕ್ಕತ್ತಿದ್ದೆ ನಾನು, ಶಬರಿ ವಿದ್ಯೆ. ಶಬರಿ ವಿದ್ಯೆ ಇದು ಶಬರಿ ವಿದ್ಯೆ ಅನ್ನುವಂಥದ್ದು ನಂತರ ಚಾಲ್ತಿ ಒಳಗೆ ಬಂತು. ಈ ವಿದ್ಯೆ ಕ್ರಮೇಣ ಕ್ರಮೇಣ ಅರ್ವಸ್ಥಾನಕ್ಕೆ ಹೋತು. ಅರ್ವಸ್ಥಾನ ಓಕೆ. ಇದು ಹೆಂಗೆ ಹೋತಂದ್ರೆ, ಈ 9 ಮಂದಿ ಏನಿದ್ದಾರಲ್ಲ ನವನಾಥರು, ಹೌದು, ಇವರು ಒಂದು ಭಂಡಾರ ಇಟ್ಟಿದ್ರು. ಭಂಡಾರ ಅಂತ ಈಗ ನಾವು ಊಟ ಮಾಡ್ತೀವಲ್ಲ ಸಾಲಾಗಿ ಕುಂದರ್ಸಿ, ಹಿಂಗೆ ಎಷ್ಟೋ ಜನ ಲಕ್ಷಗಟ್ಟಲೆ ಅವ್ರ ಶಿಷ್ಯರಿರ್ಬೋದು ಭಕ್ತರಿರ್ಬೋದು ಎಲ್ಲ ಸೇರಿ ಏಕ ಲೈನಾಗಿ ಕುಂತಿದ್ರು ಊಟಕ್ಕೆ. ಕುಂತಾಗ ಗೋರಖನಾಥ ಏನು ಹೇಳಿದ, ನೋಡೋ ನಾನು ನಿಮಗೆಲ್ಲ ಇಚ್ಛಾ ಭೋಜನ ಕೊಡ್ತೀನಿ, ಇಚ್ಛಾ ಭೋಜನ ಕೊಡ್ತೀನಿ, ನಿಮಗೇನು ಇಚ್ಛೆ ಆಗುತ್ತೆ ಅದನ್ನು ನೀವು ಬೇಡ್ಕೋರಿ, ಮುಂದೆ ನಿಮ್ಮ ಎಲೆ ಒಳಗೆ ಏನು ಚಪಾತಿ ಹಾಕಿಟ್ಟಾರ ಆ ಚಪಾತಿ ಒಳಗೆ ಅದು ಬರ್ತಾ ಓಕೆ ಅಂತ ಹೇಳಿದ. ಆಗಲೇಳ ಅಂತಂದ್ರೆ ಅಂದಿಂದ ಎಲ್ಲರೂ ತಮ್ಮದು ವಸ್ತ್ರ ಟವಲ್ ಅಲ್ಲಿಟ್ರು ಎಲೆ ಮೇಲೆ, ಎಲೆ ಮೇಲೆ ಇಟ್ಟರು. ಇಟ್ಟಾಗ ಎಲ್ಲರೂ ತಮ್ಮ ತಮ್ಮ ಇಚ್ಛೆ ಏನೇನು ಬೇಕು ಆ ಭೋಜನ ಬೇಕು ಅಂತ ಸಂಕಲ್ಪ ಮಾಡಿದ ತಕ್ಷಣ ಗೋರಖನಾಥನ ಯೋಗ ಸಿದ್ಧಿಯಿಂದ ಅವರು ಏನೇನು ಬೇಡ್ಕೊಂಡಿದ್ರು ಎಲ್ಲ ಬಂದು ಅಲ್ಲಿ. ಅದರಾಗ ಜಲಂಧರ್ನಾಥ ಅಂತೇಳಿ ಈ ನಾಥ ಸಂಪ್ರದಾಯಕ್ಕೆ ಸಂಬಂಧಪಟ್ಟವನ ಜಲಂಧರ್ನಾಥ, ಇವರು ಕಾನಿಪ್ನಾಥ ಗುರು ಶಿಷ್ಯರು. ಅದರ ಕಾನಿಪ್ನಾಥ ಏನು ಮಾಡಿದ, ಜಲಂಧರ್ನಾಥನ ಹತ್ರ ಕುಂತಿದ್ದ. ಕಾನಿಪ್ನಾಥ ಏನೈತಿ, ಜಲಂಧರ್ನಾಥ ಕಾನಿಪ್ನಾಥಗ ಒಂದು ಯಾವುದೋ ಒಂದು ಪ್ರಸಂಗದಾಗ ಸ್ವಲ್ಪ ಮಾತಿನಾಗ ಸ್ವಲ್ಪ ವೈಮನಸ್ ಬಂದಿರುತ್ತೆ. ಗೋರಖನಾಥನ ಮರ್ಯಾದೆ ನಾ ಕಳಿಬೇಕಂತೇಳಿ ಶಿಷ್ಯ ವಿಚಾರ ಮಾಡಿದ ಜಲಂಧರ್ನಾಥನ ಶಿಷ್ಯ ಕಾನಿಪ್ನಾಥ. ಏನಂದ, ನಾನು ಇದರೊಳಗೆ ಊಟ ಕೇಳೋದು ಬೇಡ, ಇದರೊಳಗೆ ಒಂದು ಹಾವು ನಾಗ ನಾಗರಾವು ಇದರೊಳಗೆ ಸಂಕಲ್ಪ ಮಾಡೋಣ ಬರಲಿ. ಅದರ ಸಂಕಲ್ಪ ಮಾಡಿದೆ ಎಲ್ಲ ಮುಗಿತು, ಏನು ನೀವು ಸಂಕಲ್ಪ ಮುಗಿತಲ್ಲ ಅಂತ ಗೋರಖನಾಥ ಹೇಳಿದ್ರು. ಹಾಂ ಮಾಡಿ ಅಲ್ಲ ಅಂದ್ರೆ, ನಿಮ್ಮ ನಿಮ್ದು ಏನು ಹಾಕಿರಲ್ಲ ಟವಲ್ ತಕ್ಕೊರಿ. ತಕ್ಕೊಂಡಾಗ ಎಲ್ಲರೂ ಅವ್ರ ಊಟದ್ದು ಏನೇನು ಇಚ್ಛೆ ಇತ್ತು ಎಲ್ಲ ಬಂದಿದ್ವು. ಇವನು ಟವಲ್ ತೊಗೊಂಡಾಗ ಅದ್ರಾಗಿಂದ ಒಂದು ಹಾವು ಹಿಂಗೆ ಹೆಡಿ ಎತ್ಕೊಂಡು ಬಂತು. ಗೋರಖನಾಥ್ ಕೇಳಿದ, ಇದೇನು ಅಂದ, ಇಲ್ಲ ನಾನು ಇದನ್ನು ಸಂಕಲ್ಪ ಮಾಡಿದ್ದೆ.
ಇದನ್ನ ಸಂಕಲ್ಪ ಯಾಕೆ ಮಾಡಿ ಅನ್ನೋದು ಅವಾಗ ಗೊತ್ತಾತ. ಅವನು ಎಲ್ಲ ಯೋಗ ಬಲ ಇತ್ತಲ್ಲ, ಹೌದು, ಜ್ಞಾನದ ಬಲ ಇತ್ತು, ಗುರ್ತಾತ ನನ್ನ ಒಂದು ಕಿಮ್ಮತ್ ಕಡಿಮೆ ಮಾಡಕ್ ನೀ ಇದನ್ನ ಮಾಡಿ, ನಮ್ಮ ನಮ್ಮ ನಡುವೆ ಎದ್ದುಕೊಂಡು ನೀನು ಈ ಟೈಪ್ ವೈಮನಸ್ ಮಾಡಕತ್ತಿ ಅಂದ್ರೆ ನೀನು ಇವತ್ತಿನಿಂದ ನಮ್ಮ ಸಂಪ್ರದಾಯದಿಂದ ಹೊರಗ ಅಂದ್ರೆ ಇನ್ನು ನಮ್ಮಲ್ಲಿ ನೀ ಬರುವಂಗಿಲ್ಲ, ಹೊರಗಾಕ್ಬಿಟ್ರು ಅವರು ಅಂದ್ರೆ ನಾಟ್ ಸಂಪ್ರದಾಯ ಇತ್ತಲ್ಲ ಅದ್ರಾಗಿಂದ ಅವ್ರನ್ನ ಹೊರಗಾಕಿದ್ರು. ಓಕೆ, ಹೊರಗಾಕಿದ ಮೇಲೆ ಅವ್ರೇನು ಮಾಡಿದರು ಈ ಒಂದು ಗ್ರೂಪ್ನಾಗಿಂದ ಸಪ್ರೇಟಾಗಿ ಹೊರಗೆ ಒಬ್ಬರ ತಿರುಗಾಡಕತ್ತಿದ್ರು. ಅದು ತಿರುಗಾಡಕತ್ತಿದ್ದ ಆಮೇಲೆ ಹೇಳ್ತೀನಿ. ಇಲ್ಲೇ ಇವ್ರನ್ನ ಹೊರಗಾಕಿದ ಮೇಲೆ ಗೋರಖನಾಥ್ ಒಂದು ಶಾಪ್ ಕೊಟ್ಟ, ಇನ್ನು ಮುಂದೆ ನಿನ್ನ ಶಿಷ್ಯರು ಹಾವಾಡಿಸ್ಕೊಂತ ತಿರುಗ್ತಾರ, ನನ್ನ ಶಿಷ್ಯರ ಮಾತ್ರ ಮಠಾಧಿಪತಿಗಳಾಕ್ಕಾರ, ಉಳಿದವ್ರು ಎಲ್ಲರೂ ಮಠಾಧಿಪತಿಗಳಾಕ್ಕಾರ, ಇನ್ನು ನಿನ್ನ ಶಿಷ್ಯರು ನಿನ್ನ ವರ್ಗದವರು ಊರಾಗ ಬೀದಿಯಾಗ ಹಾವಾಡಿಸ್ಕೊಂತ ತಿರುಗಲಿ ಅಂತಂದು ಶಾಪ್ ಕೊಟ್ಟ. ಈಗ ನೋಡ್ರಿ ಇಲ್ಲಿ ರಸ್ತೆದಾಗ ಹಾವಾಡಿಸೋರು ಬಂದಿರ್ತಾರಲ್ಲ, ಅವರೆಲ್ಲ ಈ ಕಾನಿಪ್ನಾಥನ ಒಂದು ಸಂಪ್ರದಾಯಕ್ಕೆ ಸಂಬಂಧಪಟ್ಟವರ ಹೆಸರು ಅದನ್ನ ಹೇಳ್ತಾರ. ಅವರು ಆಂಜನ ಗುಟ್ಕಾ ಇವು ಏನೇನೋ ಬರ್ತಾವಲ್ಲ ಅವನ್ನೆಲ್ಲ ನಾಚ್ ಸಂಪ್ರದಾಯದವ್ರು ಏನೇನು ಇಟ್ಕೊಂಡಿರ್ತಾರೆ ಅವೆಲ್ಲ ಅವ್ರ ಹತ್ರ ಸಿಗ್ತಾವೆ, ನಾರು ಬೇರು ಆಂಜನ ಗುಟ್ಕಾ ಎಲ್ಲ ಸಿಗ್ತಾವೆ. ಅವ್ರ ಮಂತ್ರ ಉಪಯೋಗ ಮಾಡೋದು ಶಾಬರಿ ಮಂತ್ರನ, ಅದು ಕಾನಿಪ್ನಾಥನಿಂದ ಬಂದದ್ದು ಅವ್ರ ಶಿಷ್ಯರವರು. ಅವ್ರಿಗೆ ಗೋರಖನಾಥನ ಶಾಪ್ ಇದ್ದ ಕಾರಣಕ್ಕೆ ಹಾವಾಡಿಸ್ಕೊಂತ ತಿರುಗಾಡಕತ್ತಿದ್ರು. ಇತ್ತಿತ್ತಲಾಗ ಅದು ಕಾಣೋದನ್ನು ಬಂದ್ ಆಗೈತಿ. ಈಗ ಅದು ಕಮ್ಮಿ ಆಯ್ತು. ಮುಂದೆ ಕಾನಿಪ್ನಾಥ ಹಿಂಗೆ ತಿರುಗಾಡ್ಕೊಂತಿದ್ದಾಗ ಇದಕ್ಕೆ ಹೋದ, ಎಲ್ಲಿಗೆ ಅರ್ಭಸ್ಥಾನಕ್ಕೆ. ಹಿಂಗೆ ತಿರುಕೊಂತಿದ್ದ ಗರ್ಭಸ್ಥಾನದ ಕಡೆ ಹೋದ. ಹೋದಾಗ ಅಲ್ಲಿ ಮುಂದೆ ಅಲ್ಲಿ ಕೆಲವು ಸೂಫಿ ಪಂಥದೊಳಗಿರೋ ಫಕೀರರು, ಸೂಫಿ ಸಂಪ್ರದಾಯದ ಫಕೀರರು ಭೇಟಿ ಆದರು. ಮತ್ತು ಅವರು ಆಧ್ಯಾತ್ಮದೊಳಗೆ ಸಾಧನೆ ಮಾಡಿದವರು, ಇವರು ಮಾಡಿದವರು ಅದು, ಅವ್ರಿಗೆ ಇವರಿಗೆ ಮಾತಾಗತ್ತವು. ಅವಾಗ ಏನು ಮಾಡಿದರು, ಸ್ವಲ್ಪ ಮಾತಿನ ಒಂದು ಚರ್ಚೆ ಮಾಡಿದಾಗ ಇವರು ಮುಂದೆ ಕಾನಿಪ್ನಾಥನಿಂದ ಅವ್ರು ಕೆಲವು ಮಂತ್ರಗಳನ್ನು ತೊಗೊಂಡ್ರು. ಸೂಫಿ ಸಂತರು ತಗೊಂಡು ತಮ್ಮ ಒಂದು ಅರೇಬಿಕ್ ಭಾಷೆ ಒಳಗೆ ಬರ್ಕೊಂಡ್ರು. ಅವನ್ನ ಅರೇಬಿಕ್ ಭಾಷೆ ಅನ್ಬೋದು, ಉರ್ದು ಅನ್ಬೋದು, ಮತ್ತು ಆ ಏರಿಯಾದಾಗ ಯಾವ ಭಾಷೆ ಉಪಯೋಗ ಮಾಡ್ತಾರೆ ಆ ಭಾಷೆ ಅದನ್ನ ಬರ್ಕೊಂಡ್ರು. ಇನ್ನೂ ಯಾವ್ಯಾವ ಭಾಷೆ ಇದ್ವು ಅಲ್ಲಿ ಆ ಎಲ್ಲ ಭಾಷೆ ಒಳಗೂ ಈ ಮಂತ್ರಗಳನ್ನ ಭಾಷಾಂತರ ಮಾಡ್ಕೊಂಡ್ರು. ಅದು ಆಗಿಂದ ಅದನ್ನ ಅವ್ರು ಉಪಯೋಗ ಮಾಡಕತ್ತಿದ್ರು ಮಂತ್ರಗಳನ್ನ. ಅವು ಮಂತ್ರಗಳು ಏನೈತಿ ಅದನ್ನ ಹೇಳಿದ ತಕ್ಷಣ ಆಗಿಂದಾಗ ಕೆಲಸ ಮಾಡ್ತಿದ್ವು. ಯಾಕ ಅಂತಂದ್ರೆ ಅವು ಶಾಬರಿ ಮಂತ್ರವು. ಓಕೆ, ಕೆಲಸ ಮಾಡ್ತವೆ, ಕೆಲಸ ಆಗಿಂದಾಗ ಮಾಡ್ತವೆ. ಆ ಮಂತ್ರಗಳನ್ನು ಅವ್ರು ಉಪಯೋಗ ಮಾಡಕತ್ತಿರು, ಒಳ್ಳೆಯದು ಕೆಟ್ಟದ್ದು ಎರಡೂ ಅದಾವ ಅದ್ರಾಗ, ಅದನ್ನು ಉಪಯೋಗ ಮಾಡಕತ್ತಿರು. ಕ್ರಮೇಣ ಕ್ರಮೇಣ ನಮ್ಮಲ್ಲಿ ಶಾಬರಿ ಮಂತ್ರಗಳು ಕ್ರಮೇಣ ಲೋಪ ಆದ್ವು. ಇಲ್ಲಿ ವೈದಿಕ ಮಂತ್ರ ಇಲ್ಲಿ ಮತ್ತೆ ಪ್ರಚಾರಕ್ಕೆ ಬಂದವು, ಆದ್ರೆ ಸಿದ್ಧಿ ಆಗಂಗಿಲ್ಲ. ಈ ಶಾಪ ನಿವಾರಣಾ ಕ್ರಮ ಇವ್ರಿಗೆ ಗೊತ್ತಿಲ್ಲ. ಹಿಂಗಾಗಿ ಈಗ ಒಂದು ಮಾತು ಹೇಳ್ತಾರ ಪ್ರಚಲಿತದೊಳಗೆ ಮುಸಲ್ಮಾನರು, ನಮ್ಮ ಮಂತ್ರಗಳನ್ನ ಏನಪ್ಪ ಅಂದ್ರೆ ಬರೀ 10,000 ಜಪ ಮಾಡ್ರೆ ಸಿದ್ಧಿ ಹಾಕವು, ಮಂತ್ರ ನಮ್ಮ ಸ್ಪೀಡ್ ಕೆಲಸ ಕೊಡ್ತಾವೆ, ನಿಮ್ದು 1,00,000 ಜಪ ಮಾಡ್ಬೇಕು, ನಿಮ್ಮ ಮಂತ್ರ ನಿಧಾನ ಅಂತ ಕೆಲವು ಇಲ್ಲಿ ಹೇಳ್ತಾರೆ ನಮ್ಮ ಸೈಡ್. ಅದು ಕಾರಣ ಏನನ್ನೋದು ಅವ್ರಿಗೆ ಗೊತ್ತಿಲ್ಲ. ಅದು ಕಾರಣ ಇಲ್ಲಿ ಹಿಂಗೈತೆ ಈ ಥರ. ಅದು ಮಂತ್ರ ನೋಡಿದ್ರೆ ಅರೇಬಿಕ್ ಭಾಷೆ ಒಳಗೆ ಇರ್ತಾವೆ, ಯಂತ್ರನೂ ಅರೇಬಿಕ್ ಅಂಕಿನ ಇರ್ತಾವೆ, ಅರೇಬಿಕ್ ಅಕ್ಷರನ ಇರ್ತಾವೆ. ಮತ್ತು ಅದು ಶಾಬರಿ ಮಂತ್ರ ಅನ್ನೋದಕ್ಕೆ ಇನ್ನೂ ಒಂದು ಆಧಾರ ಐತೆ. ನಾಥ್ ಸಂಪ್ರದಾಯದವರು ಈಗ ನಾವು ನಮಸ್ಕಾರ ಅಂತ ಹೇಳ್ತೀವಲ್ಲ, ಹೌದು, ಹಂಗೆ ಅವ್ರು ಆದೇಶ ಅಂತ ಹೇಳ್ತಾರ, ಆದೇಶ ಕೊಡ್ತಾರ ಅವರು. ಗುರು ಗೌರವನಾಥಕ್ಕೆ ಆದೇಶ ಇಲ್ಲ ಆದೇಶ ಅಂತ ಇರ್ತ. ಆ ಮಂತ್ರದ ಫಸ್ಟ್ನೇ ಒಂದು ಲೈನ್ನೊಳಗೆ ಫಸ್ಟ್ನೇ ಅಕ್ಷರ ಆದೇಶ ಅಂತ ಇರುತ್ತ, ಅಥವಾ ಲಾಸ್ಟ್ಗೆ ಮಂತ್ರ ಮುಕ್ತಾಯ ಆಗೋ ಮುಂದೆ ಆದೇಶ ಇರುತ್ತ. ಈ ಆದೇಶ ಅನ್ನುವಂಥ ಶಬ್ದ ಈ ನಾಥ್ ಸಂಪ್ರದಾಯದಿಂದ ಹೊರಟು ಹೋದದ್ದು. ಓಕೆ, ಅದು ಮಂತ್ರದೊಳಗೆ ಏನೇನೋ ಇರ್ತಾವೆ, ಅರಬಿ ಭಾಷೆಯೊಳಗೆ ಏನೇನೋ ಬರ್ಕೊಂಡಿರ್ತಾರ ಅವರು, ಆದ್ರೆ ಮಂತ್ರದ ಪ್ರಾರಂಭ ಮತ್ತು ಮಂತ್ರದ ಕೊನೆ ಆದೇಶ ಇರತಾವ. ಕೆಲವೊಂದು ಮಂತ್ರದಾಗ ಇವ್ರ ಹೆಸರುನೂ ಇರ್ತಾವೆ, ಕಾನಿಪ್ನಾಥನ ಹೆಸರು ಗೋರಖನಾಥನ ಹೆಸರು ಇರತಾವ. ಅವನ ಅರಬಿ ಭಾಷೆ ಮಂತ್ರ ಚೆಕ್ ಮಾಡಿದ್ರೆ ಗೊತ್ತಾಗತ್ತ, ನಾವೆಲ್ಲ ಮಾಡಿ ನೋಡಿವಿ. ಇವು ನಮ್ಮಿಂದಾನೆ ಆ ಕಡೆ ಹೋದದ್ದು. ಮತ್ತು ಸೂಫಿ ಪಕೀರರ ಕೈಯಾಗ ನಮ್ಮ ನಾಥ್ ಸಂಪ್ರದಾಯದವ್ರಿಗೆ ಕೈಯಾಗಿರುವಂಥ ಚಿಮಟ ಒಂದಿಷ್ಟು ಉದ್ದ ಇರ್ತತೆ, ಒಂದು ಕಪ್ಪರ್ ಕರೆಯೋದು, ಅಫ್ಘಾನಿಸ್ತಾನದ ಕಡೆ ಒಂದು ತೆಂಗಿನಕಾಯಿ ಸಿಗುತ್ತೆ ದೊಡ್ಡದು, ಈ ತೆಂಗಿನಕಾಯಿಕ್ಕಿಂತ ದೊಡ್ಡದದು, ಅದನ್ನು ಹಿಂಗೆ ಉದ್ದು ಕಸಿ ಹೇಳಿ ಕಪ್ಪರ್ ಅಂತ ಮಾಡ್ತಾರೆ. ಅದು ನಾಥ್ ಸಂಪ್ರದಾಯದವರು ತಮ್ಮ ಒಂದು ಇದಕ್ಕೆ ಏನೋ ಭಿಕ್ಷಾವೃತ್ತಿಗೆ ಅದನ್ನು ಇಟ್ಕೊಂಡಿರ್ತಾರೆ. ಇವರು ಚಿಮಟ ಆಗಲಿ ಅದನ್ನಾಗಲಿ ಮಾಡಿದ್ದು. ಮತ್ತು ಇವ್ರ ಕೈಯಾಗಿರುವಂಥ ವಸ್ತುಗಳು ಆ ಸೂಫಿ ಪಕೀರರ ಕೈಯಾಗ ಕಾಣ್ತಾವೆ, ಅಂದ್ರೆ ಈಗೂ ಸಹಿತ ಕೆಲವು ದರ್ಗಾದೊಳಗೆ ಅದಾವು. ಅವು ಯಾಕೆ ಅವ್ರ ಕೈಯಾಗ ಹೋದವು ಅಂದ್ರೆ ಈ ಶಾಬರಿ ಮಂತ್ರನ
ಕೆಲವೊಂದು ಸಾಧನೆಗಳಿಗೆ ಇದರ ಅವಶ್ಯಕತೆ ಐತೆ, ಇವು ಎರಡು ಸಾಮಾನ್ಯದ, ಇದು ಇಲ್ಲದ ಆಗುದಿಲ್ಲ. ಆ ಕಾರಣಕ್ಕೆ ಅವನ ಉಪಯೋಗ ಅವ್ರು ಮಾಡಬೇಕು. ಹಿಂಗಾಗಿ ಇವರಲ್ಲಿರುವಂಥ ವಸ್ತುಗಳು ಆ ಕಡೆ ಹೋದವು. ಮತ್ತು ನಾಥ್ ಸಂಪ್ರದಾಯದವ್ರು ನವಿಲುಗರಿ ಉಪಯೋಗ ಮಾಡ್ತಾರೆ. ನವಿಲುಗರಿ ನವಿಲುಗರಿ ನಾಥ್ ಸಂಪ್ರದಾಯದವ್ರು ಉಪಯೋಗ ಮಾಡ್ತಿದ್ರು ಅದನ್ನು. ಅದೇ ನವಿಲುಗರಿ ಮುಸಲ್ಮಾನರ ಕಡೆ ಹೋಗ್ತದೆ. ಹೌದು, ಈಗ ಅದ ನವಿಲುಗರಿ ಅವ್ರ ದರ್ಗಾದೊಳಗೆಲ್ಲ ಕಾಣ್ತಾವೆ. ಅಂದ್ರೆ ನಮ್ಮವರಿಂದನೇ ಆ ಕಡೆ ಓದದ್ದು. ಓಕೆ, ಮತ್ತೆ ಇಲ್ಲಿ ನಾಥ್ ಸಂಪ್ರದಾಯದವರು ಇವ್ರ ಮಠಾಧಿಪತಿಗಳಿಗೆ ಪೀರ್ ಅಂತ ಹೇಳ್ತಾರೆ. ಪೀರ್ ಪೀರ್ ಅಂದ್ರೆ ಮಠಾಧಿಪತಿ ಸ್ಥಾನಕ್ಕಿಂತ ದೊಡ್ಡ ಸ್ಥಾನ ಅದು. ಅದೇ ಶಬ್ದನ ಅವರು ಉಪಯೋಗ ಮಾಡ್ತಾರ ಪೀರ್ ಅಂತೇಳಿ. ಕೇಳಿರ್ಬೇಕು ನೀವೆಲ್ಲ, ಕೇಳಿದೀವಿ ಮುಸಲ್ಮಾನರು ಸಹಿತ ಪೀರ್ ಅನ್ನೋ ಪದ ಉಪಯೋಗ ಮಾಡ್ತಾರ. ಆದ್ರೆ ಅದರ ಮೂಲತಃ ಈ ನಾಥ್ ಸಂಪ್ರದಾಯದ ಮಠಾಧಿಪತಿಗಳು ಇರ್ತಾರಲ್ಲ, ಇವರಿಂದ ಆ ಕಡೆ ಹೋದದ್ದು. ಅತಿ ಎತ್ತರ ಸ್ಥಾನದ ವ್ಯಕ್ತಿಗಳಿಗೆ ಪೀರ್ ಅಂತಾರ. ಈ ಪೀರ್ ಅನ್ನುವಂಥ ಶಬ್ದ ಇನ್ಯಾವುದ ಭಾಷೆಯಿಂದ ಬಂದದ್ದಲ್ಲ, ನಮ್ಮಲ್ಲೇ ಬ್ರಿಜ್ ಭಾಷೆನೋ ಅಥವಾ ಪಾಳಿ ಭಾಷೆನೋ ಆ ಭಾಷೆಯಿಂದ ಹುಟ್ಟಿದಂಥ ಶಬ್ದ ಅದು. ಕೆಲವು ಕಡೆ ಮಹಾಂತ ಅಂತ ಹೇಳ್ತಾರ, ಮಹಾಂತ ಅಂದ್ರೆ ಅದು ದೊಡ್ಡ ಸ್ಥಾನದಾಗಿದ್ದವರು. ಹಂಗೆ ಪೀರ್ ಅನ್ನುವಂಥದ್ದು ಅಂಥದ್ದೇ ಶಬ್ದ. ಮತ್ತು ಈ ಶಬರಿ ವಿದ್ಯೆ ಅನ್ನುವಂಥದ್ದು ಏನೈತೆ, ನಾಥ್ ಸಂಪ್ರದಾಯದಿಂದ ಮುಂದುವರೆದು ಬಂದದ್ದು. ಹೀಗಾಗಿ ಈ ವಿದ್ಯೆಗಳನ್ನು ನಾವು ಜಾಸ್ತಿ ಉಪಯೋಗ ಮಾಡಿದ್ರೆ ಜಲ್ದಿ ಸಿದ್ಧಿ ಆಕತ್ತೆ. ಯಾರಾದರೂ ಸಾಧಕರು ಅಥವಾ ಸಾಧನ ಮಾಡುವಂಥವ್ರು ಇವನ್ನು ಉಪಯೋಗ ಮಾಡಿದರೆ ಜಲ್ದಿ ಸಿದ್ಧಿ ಆಕವು. ಮತ್ತು ಇದನ್ನು ಬಿಟ್ರೆ ಈ ಒಂಬತ್ತು ಮಂದಿ ನಾಥ್ ಸಂಪ್ರದಾಯದವ್ರು ಹೋದ ನಂತರ ಇವ್ರನ್ನು ಬಿಟ್ರ ಶಂಕರಾಚಾರ್ಯರು ಹಿಂದಗಡೆ ಬಂದರು. ಶಂಕರಾಚಾರ್ಯರು ಬಂದ್ರಲ್ಲ, ಇವರು ಕೆಲವೊಂದಿಷ್ಟು ಯಂತ್ರಗಳನ್ನು ಮಂತ್ರಗಳನ್ನು ಬರೆದಿಟ್ಟಾರ. ಅವ್ರು ಹೇಳಿದಂಥ ಯಂತ್ರ ಮಂತ್ರಗಳನ್ನು ನಾವು ಉಪಯೋಗ ಮಾಡಿದ್ವಿ ಅಂದ್ರೆ ಅವು ಸಿದ್ಧಿ ಆಕ್ಕವು. ಅದ್ಯಾಕೆ ಸಿದ್ಧಿ ಆಕ್ಕವು ಅಂದ್ರೆ ಶಂಕರಾಚಾರ್ಯರು ಬರೆದ ಯಂತ್ರ ಮಂತ್ರಗಳಿಗೆ ಹಿಂದೆ ಇರುವಂಥ ಋಷಿಮುನಿಗಳ ಶಾಪಿಲ್ಲ, ಋಷಿಮುನಿಗಳ ಶಾಪ್ ಇಲ್ಲ. ಇವನ್ನ ಏನಾಯ್ತಲ್ಲ, ಇವರು ಈ ಕಲಿಯುಗದಾಗ ಬರ್ದಾರ. ಹಿಂಗಾಗಿ ಇವನ್ನು ಸಹಿತ ಸಾಧನೆ ಮಾಡಿಕೊಂಡ್ರೆ ಇವು ಸಿದ್ಧಿ ಆಕ್ಕವು. ಇನ್ನು ಶಬರಿ ಮಂತ್ರಕ್ಕೆ ನನಗೆ ಮಾಹಿತಿ ಇದ್ದಷ್ಟು ನಾ ಈಗ ಹೇಳಿನಿ. ಸೂಪರ್, ನೆಕ್ಸ್ಟ್ ಬೇರೆ ವಿಚಾರ ಮಾತಾಡೋಣ.